ಈ ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಬಿಗ್ ಅಪ್ಡೇಟ್ ವಿಡಿಯೋ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಯಾರು ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ ಖಂಡಿತ ಈ ವಿಡಿಯೋ ನೋಡಿ ಫ್ರೆಂಡ್ಸ್. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ನಿಮ್ಮ ಪ್ರೊಫೈಲ್ ಹೇಗೆ ಲುಕ್ ಆಯ್ಕೊಳ್ಳೋದೆ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನನ್ನ ಪ್ರೊಫೈಲ್ ಕೂಡ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಅದಕ್ಕೂ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಯಾರು ಯೂಸ್ ಮಾಡ್ತೀರಾ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಂಗೆ ವಿಡಿಯೋನು ಕೊನೆ ತನಕ ನೋಡಿ ಫ್ರೆಂಡ್ಸ್. ಈಗ ನನ್ನ ಪ್ರೊಫೈಲ್ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್, ಯಾವ ರೀತಿ ಕಾಣ್ತಾ ಇದೆ ಅಂತ ನೋಡಿ ಅಬ್ಸರ್ವ್ ಕೂಡ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ ಫ್ರೆಂಡ್ಸ್ ಯಾವುದೇ ರೀತಿ ಕಾಣ್ತಾ ಇದೆ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ನನ್ನ ಪ್ರೊಫೈಲ್ ಅಬ್ಸರ್ವ್ ಕೂಡ ಮಾಡಿ ಯಾವುದೇ ಕಾಣ್ತಿರ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್ ಅಂದರೆ ಸ್ಟೇಟಸಲ್ಲಿ ನೋಡ್ಬೋದು ಅಬ್ಸರ್ವ್ ಕೂಡ ಮಾಡಿ ಫ್ರೆಂಡ್ಸ್. ಅಂದರೆ ಕನ್ನಡ ಅಂತ ಹಾಕಿದ್ದೀನಿ ಫ್ರೆಂಡ್ಸ್. ಈ ರೀತಿ ನೀವು ಹೇಗೆ ಹಾಕ್ಕೊಳ್ಳೋದು ಅಂದರೆ ಕನ್ನಡ ನೀವು ಕೂಡ ಹೇಗೆ ಹಾಕೋದಂತ ಈ ವಿಡಿಯೋ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಅಂದರೆ ನೀವು ಬೇಕಾಗ ಕೂಡ ಟೆಸ್ಟ್ ಹಾಕ್ಬೋದು, ಇಲ್ಲ ನಿಮಗೆ ಈ ಥರ ಬೇಕಂದರೆ ಕನ್ನಡ ಅಂತ ಹಾಕಿ ಅಂದರೆ ಈ ಥರ ನೀವು ಕೂಡ ಹಾಕ್ಬೋದು. ಇದನ್ನು ಹೇಗೆ ಹಾಕೋದಂತ ಈ ವಿಡಿಯೋ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಈ ವಿಡಿಯೋ ಕೊನೆ ತನಕ ನೋಡಿ, ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಈ ರೀತಿ ಹಾಕ್ಬೇಕಂದ್ರೆ ನೀವು ಮೊದಲು ಏನ್ಬೇಕಂತಂದರೆ ಈ ರೀತಿ ಫೋಟೋಗಳನ್ನು ಕ್ರಿಯೇಟ್ ಮಾಡಿಕೊಳ್ಬೇಕಾಗುತ್ತೆ. ಅಂದರೆ ನಿಮ್ಮ ಪಿಕ್ಸೆಲ್ ಅಪ್ಲಿಕೇಶನಲ್ಲಿ ಫೋಟೋಗಳನ್ನು ಕ್ರಿಯೇಟ್ ಮಾಡಿಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ಒಂದು ಎಡಿಟರ್ ಅಪ್ಲಿಕೇಶನ್ ಮುಖಾಂತರ ನೀವು ಪಿಕ್ಸೆಲ್ ಅಪ್ಲಿಕೇಶನ್ ಇದ್ದರೆ ಖಂಡಿತ ಈ ರೀತಿ ಫೋಟೋಗಳನ್ನು ಕ್ರಿಯೇಟ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಅಂದರೆ ಒಂದನೇದು ಅಕ್ಷರನು ಕ ಅಂತ ಕ್ರಿಯೇಟ್ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಗ್ಯಾಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಕ ನ ಡ ಅಂತ ಮೂರು ಅಕ್ಷರಗಳನ್ನು ನೀವು ಕ್ರಿಯೇಟ್ ಮಾಡಿಕೊಳ್ಬೇಕಾಗುತ್ತೆ ಅಂದರೆ ಫ್ರೆಂಡ್ಸ್ ಅಂದರೆ ಪಿಕ್ಸೆಲ್ ಅಪ್ಲಿಕೇಶನಲ್ಲಿ ಕ್ರಿಯೇಟ್ ಮಾಡಿಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೂರು ಅಕ್ಷರಗಳನ್ನು ಕ್ರಿಯೇಟ್ ಮಾಡಿಕೊಂಡ ಮೇಲೆ ನಿಮ್ಮ ಗ್ಯಾಲರಿಗೆ ಫೋಟೋಗಳು ಸೇವ್ ಇರುತ್ತೆ ಫ್ರೆಂಡ್ಸ್. ನಾನು ಬ್ಯಾಕ್ ಕೊಡ್ತೀನಿ ಫ್ರೆಂಡ್ಸ್. ಬ್ಯಾಕ್ ಬಂದಮೇಲೆ ಇನ್ಸ್ಟಾಗ್ರಾಮಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾವ ರೀತಿ ಫೋಟೋವನ್ನು ಹಾಕೋದಂತ ತೋರಿಸ್ತೀನಿ ಫ್ರೆಂಡ್ಸ್. ಅಬ್ಸರ್ವ್ ಕೂಡ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಇದ್ರ ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾವ ರೀತಿ ಅಂದರೆ ರಿಟರ್ನ್ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ರಿಟರ್ನ್ ಹೋದರೆ ಮಾತ್ರ ನಮಗೆ ಅಂದರೆ ಮುಂದಗಡೆಯಿಂದ ಬರುತ್ತೆ ಫ್ರೆಂಡ್ಸ್. ಅಂದರೆ ಮುಂದಗಡೆಯಿಂದ ಬರುತ್ತೆ ಫ್ರೆಂಡ್ಸ್, ರಿಟರ್ನ್ ಫೋಟೋ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಫೋಟೋ ಕೂಡ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಯಾವ ರೀತಿ ಹಾಕೋದಂದ್ರೆ ಇಲ್ಲಿ ನೆಕ್ಸ್ಟ್ ಮೇಲೆ ನಿಮ್ಮ ಫೋಟೋ ಬರುತ್ತೆ ಗ್ಯಾಲರಿಗೆ ತೋರಿಸುತ್ತೆ ಫ್ರೆಂಡ್ಸ್. ಅದರ ಮೇಲೆ ಕ್ಲಿಕ್ ಮಾಡಿ ಫೋಟೋ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನೀವು ಎಕ್ಸಾಮ್ಗೆ ತೋರಿಸ್ತೇನೆ ಫ್ರೆಂಡ್ಸ್ ಯಾವ ರೀತಿ ಹಾಕೋದಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ನ್ಯೂ ಮೇಲೆ ಕ್ಲಿಕ್ ಮಾಡಿದೆ ಒಂದು ಫೋಟೋವನ್ನು ಚೂಸ್ ಮಾಡಬೇಕಾಗುತ್ತೆ. ಫೋಟೋನ ಚೂಸ್ ಮಾಡ್ತೀನಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೋಟೋ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿದ ನಿಮ್ಮ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಿಮಗೆ ಗ್ಯಾಲರಿ ಫೋಟೋಗಳನ್ನು ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಮೂರು ಫೋಟೋಗಳನ್ನು ಚೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಕ ನ ಡ ಅಂತ ಇದೆ. ಇಲ್ಲಿ ನಾನು ಎಕ್ಸಾಂಪಲ್ಗೆ ಮತ್ತು ಕ ನ ಚೂಸ್ ಮಾಡ್ತೀನಿ ಫ್ರೆಂಡ್ಸ್. ಇದರ ಕ್ಲಿಕ್ ಮಾಡಿ ನಿಮಗೆ ಈ ಥರ ಬರುತ್ತೆ ಫ್ರೆಂಡ್ಸ್. ಇದ್ರ ಮೇಲೆ ಮೇಲೆ ಕ್ಲಿಕ್ ಮಾಡಿದರೆ ಸೇವ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ನಿಮ್ಮ ಸ್ಟೋರೇಜಿಗೆ ಸೇವ್ ಆಗುತ್ತೆ. ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಯಾವ ರೀತಿ ಅಬ್ಸರ್ವ್ ಕೂಡ ಮಾಡ್ಬೋದು ಫ್ರೆಂಡ್ಸ್. ಈ ರೀತಿ ಮಾಡ್ಕೊಂಡು ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿದರೆ ಅದು ನಿಮಗೆ ಪ್ರೊಫೈಲಿಗೆ ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ತೋರಿಸ್ತೀನಿ ಫ್ರೆಂಡ್ಸ್, ಅಬ್ಸರ್ವ್ ಕೂಡ ಮಾಡಿ ಈ ರೀತಿ ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿ ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಹಿಂದ್ಗಡೆ ಹಾಕೊಂಡ್ರೆ ಅದು ಮುಂದ್ಗಡೆ ಬರುತ್ತೆ ಫ್ರೆಂಡ್ಸ್. ಅಂದರೆ ರಿಟರ್ನ್ ಹಾಕಬೇಕಾಗುತ್ತೆ. ರಿಟರ್ನ್ ಹಾಕಿದ್ರೆ ಮಾತ್ರ ಮುಂದ್ಗಡೆ ಬರುತ್ತೆ ಫ್ರೆಂಡ್ಸ್. ಅಂದರೆ ಪೈಲ ನೀವು ಯಾಕೆ ಕನ್ನಡ ಹಾಕಿರಲ್ಲ ಫ್ರೆಂಡ್ಸ್, ಇಲ್ಲಿ ಪೈಲ ಡ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಆಮೇಲೆ ಡ ಹಾಕ್ಮೇಲೆ ನ ಹಾಕಬೇಕಾಗುತ್ತೆ. ನ ಹಾಕ್ಮೇಲೆ ಕ ಹಾಕಬೇಕಾಗುತ್ತೆ. ಈ ರೀತಿ ಹಾಕಿದರೆ ಮಾತ್ರ ನಮಗೆ ಈ ಕನ್ನಡ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಕ ಎರಡು ಸಲ ಫೋಟೋಗಳನ್ನ ಹಾಕಿದ್ದೀನಿ ಫ್ರೆಂಡ್ಸ್. ಒಂದು ನ ಹಾಕಿನಿ, ಡ ಹಾಕಿನಿ, ಈ ರೀತಿ ಹಾಕಿಕೊಳ್ಬೋದು ಫ್ರೆಂಡ್ಸ್. ಖಂಡಿತ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಲುಕ್ ಹಾಕೊಳ್ಳುತ್ತೆ, ಸ್ಟೈಲಿಶ್ ಹಾಕೊಳ್ಳುತ್ತೆ ಫ್ರೆಂಡ್ಸ್. ನೀವು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಯೂಸ್ ಮಾಡ್ತೀರಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಇಂಥ ಟ್ರಿಕ್ಸಾಗಿ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ಸ್ ಆಗುತ್ತೆ. ಯಾವ್ದಾದ್ರೂ ಹೊಸ ವೀಡಿಯೋಗೆ ಬೇಗ ಪಡೆದುಕೊಳ್ಳೋದು. ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದ್ರ ಬಗ್ಗೆ ಏನೇನು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ತೆಗೆದು ಕೊಟ್ಟಿದ್ದೀನಿ ಫ್ರೆಂಡ್ಸ್, ಫಾಲೋ ಮಾಡಿ.